ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಅಮೂಲ್ಯ ಲಿಯೋನ್ಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಶೋಭಾ ಕರಂದ್ಲಾಚೆ ಆಗ್ರಹಿಸಿದ್ದಾರೆ ಭಾರತ ವಿರೋಧಿ ಘೋಷಣೆ ಕೂಗುವ ಜಾಲ ನಿರ್ಮಾಣ ಆಗಿದೆ ಜಿನ್ನ ಮಾನಸಿಕತೆ ಸೃಷ್ಟಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಹಣ ಕೊಟ್ಟು ಒತ್ತಡ ಹಾಕಿ ಪ್ರಚಾರಕ್ಕಾಗಿ ಹೇಳಿಕೆಯನ್ನು ಕೊಡಲಾಗ್ತಾ ಇದೆ ಪಾಕ್ ಪರ ಘೋಷಣೆ ಕೂಗುವವರಿಗೆ ಉಗ್ರ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ ಭಾರತ ಮತ್ತು ರಾಜ್ಯದ ಕಾನೂನಿನಲ್ಲಿ ಬದಲಾವಣೆ ಆಗಬೇಕು ಭಾರತದ ಅನ್ನ ತಿಂದು ಸಬ್ಸಿಡಿಯನ್ನು ಪಡೆದು ಪಾಕ್ ಪರ ಘೋಷಣೆ ಕೂಗ್ತಾರೆ ಈ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಕಾರ್ಯಕ್ರಮ ಆಯೋಜಕರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎಂದು ಇನ್ನು ಘೋಷಣೆ ಕೂಗಿದ ಅಮ್ಮಡಿ ತಂದೆಯ ಬಗ್ಗೆಯೂ ತನಿಖೆಯಾಗಬೇಕು ಅವರಿಗೆ ಹಿಂದೆ ನಕ್ಸಲರ ಜೊತೆ ಸಂಪರ್ಕ ಇತ್ತು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ ಸಿರಿಮನೆ ನಾಗರಾಜು ಮತ್ತು ನಕ್ಸಲ್ ಬೆಂಬಲಿಗರ ಜೊತೆ ಒಡನಾಟ ಇದೆ ಅಮೂಲ್ಯ ಅಪ್ಪನಿಗೆ ನಕ್ಸಲರ ಸಂಪರ್ಕ ಇದೆ ಅಂತ ಅವರು ಆರೋಪಿಸಿದ್ದಾರೆ ಅಮೂಲ್ಯಗೆ ಮಾತನಾಡಲು ಅವಕಾಶ ನೀಡಬೇಕಿತ್ತು ಎಂಬ ಡಿಕೆಶಿ ಹೇಳಿಕೆಯನ್ನ ಉಲ್ಲೇಖಿಸಿದ ಅವರು ಡಿಕೆಶಿ ಒರಿಜಿನಲ್ ಕಾಂಗ್ರೆಸ್ಸಿಗ ಅಲ್ಲ ನಿಜವಾದ ಕಾಂಗ್ರೆಸ್ಗರಾಗಿದ್ದರೂ ಈ ಹೇಳಿಕೆ ನೀಡ್ತಾ ಇರಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಪಕ್ಷ ಕಾಂಗ್ರೆಸ್ ಅಂತಾರೆ ಈ ರೀತಿ ಹೇಳಿಕೆ ನೀಡಿದ ಡಿಕೆಶಿ ವಿರುದ್ಧವೂ ಕ್ರಮವನ್ನ ಜರುಗಿಸಬೇಕು ಎಂದು ಸಂಸದೆ ಶೋಭಾ ಕರಂತ್ಲಾಚೆ ಆಗ್ರಹಿಸಿದ್ದಾರೆ ಇವತ್ತು ಪಾಕಿಸ್ತಾನ ಪರ ಘೋಷಣೆ ಕೂಗ್ತಾರೆ ಅಂತಂದ್ರೆ ಇದರ ಹಿಂದಿರುವಂತ ಷಡ್ಯಂತ್ರವನ್ನ ಇದರ ಹಿಂದಿರುವಂತ ವ್ಯಕ್ತಿಗಳ ಬಗ್ಗೆ ಕೂಡ ತನಿಖೆ ಆಗಬೇಕು ಯಾವ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾರೆ ಯಾರು ಮಾಡ್ತಾರೆ ಅವರ ಬಗ್ಗೆ ತನಿಖೆ ಆಗಬೇಕು ಮೊನ್ನೆ ಬೆಂಗಳೂರಲ್ಲಿ ಪಾಕಿಸ್ತಾನ ಘೋಷಣೆ ಕೂಗಿದಂಥ ಅಮೂಲ್ಯ ಅವನ ತಂದೆ ಬಗ್ಗೆ ತನಿಖೆ ಆಗಬೇಕು ಯಾಕೆಂದ್ರೆ ಅವ್ರು ಕೊಪ್ಪದವರು ಹಿಂದೆ ನಕ್ಸಲ್ರ ಜೊತೆ ಸಂಪರ್ಕ ಇತ್ತು ಅನ್ನುವಂಥ ಮಾಹಿತಿ ಕೂಡ ಹಿಂದೆ ಪೊಲೀಸರಿಗೆ ಇತ್ತು ಕೊಪ್ಪದ ಸಿರಿವೇನೆ ನಾಗರಾಜು ಮತ್ತು ಉಳಿದಂಥ ಹಲವಾರು ಜನ ಯಾರು ನಕ್ಸಲರಿಗೆ ಬೆಂಬಲ ಕೊಡ್ತಾ ಇದ್ರು ಅವರ ಜೊತೆ ಅಮೂಲ್ಯನ ಅಪ್ಪನಿಗೆ ಸಂಪರ್ಕ ಇತ್ತು ಅನ್ನುವಂಥ ಮಾಹಿತಿ ಕೂಡ ಕೊಪ್ಪದಿಂದ ಲಭ್ಯ ಇದೆ ಸಿಗ್ತಾ ಇದೆ ಹಿಂದಿನ ಹಳೆಯವರು ಅದನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅಮೂಲ್ಯನ ಅಪ್ಪನ ಬಗ್ಗೆ ತನಿಖೆ ಆಗಬೇಕು ಇವತ್ತು ಬೆಂಗಳೂರಲ್ಲಿ ಘೋಷಣೆ ಕೂಗಿದಂಥ ಆ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಅವರಿಗೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಹಣಕ್ಕಾಗಿ ಇದು ಮಾಡ್ತಾ ಇದ್ದಾರೋ ಇಲ್ಲ ಅವರಿಗೆ ಬೇರೆ ಯಾವುದಾದ್ರೂ ಆರ್ಗನೈಸೇಷನ್ ಜೊತೆ ಸಂಬಂಧ ಇದೆಯೋ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಅದಕ್ಕಾಗಿ ನನ್ನ ಆಗ್ರಹ ಒಂದೇ ಕರ್ನಾಟಕ ರಾಜ್ಯ ಪೊಲೀಸರು ಇವರೆಲ್ಲರನ್ನು ಕೂಡ ದೇಶದ್ರೋಹದ ಕೇಸಿನ ಮೇಲೆ ಜೈಲಲ್ಲಿ ಹಾಕಬೇಕು ಯಾವುದೇ ಕಾರಣಕ್ಕೆ ಯಾವುದೇ ವಕೀಲರು ನನ್ನ ವಕೀಲರ ಬಂಧುಗಳಲ್ಲಿ ಒಂದೇ ವಿನಂತಿ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕಾಶ್ಮೀರದ ಯುವಕರು ಘೋಷಣೆ ಕೂಗಿದ್ರೆ ಬೆಂಗಳೂರಿನ ವಕೀಲರು ಅವರ ಪರವಾದ ಮಾಡೋಕ್ಕೆ ಹೋಗ್ತಾರೆ ದಯಮಾಡಿ ದೇಶ ದ್ರೋಹದ ವಿಚಾರದಲ್ಲಿ ರಾಷ್ಟ್ರಪ್ರೇಮದ ವಿಚಾರದಲ್ಲಿ ಯಾರೂ ಕಾಂಪ್ರಮೈಸ್ ಆಗಬಾರ್ದು ನಾವು ರಾಜಕೀಯ ಮಾಡೋಣ ರಾಜಕೀಯ ಯೋಗ ಮಾಡೋದು ಚುನಾವಣೆಯಲ್ಲಿ ಮಾಡೋಣ ವಿಚಾರ ಬೇರೆ ಇದೆ ನಿಮ್ಮದು ಬೇರೆ ಇರ್ಬೋದು ನಮ್ಮದು ಬೇರೆ ಇರ್ಬೋದು ಆದರೆ ಭಾರತ ಮಾತೆಯ ಬಗ್ಗೆ ಭಾರತದ ಬಗ್ಗೆ ಯಾರು ಅವಮಾನ ಮಾಡ್ತಾರೆ ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು